ಸರ್ ತಮ್ಮ ಸ್ವಾಭಿಮಾನಿ ಸಮಾವೇಶ ಆದಮೇಲೆ ಅವತ್ತು ಸಂಜೆ ಒಂದು ಇಂಟರ್ವ್ಯೂ ಕೊಡ್ತಾರೆ ಟಿ ವಿಗೆ, ಅವ್ರು ಸುಮ್ಮನಿದ್ರೆ ನಾವು ಸುಮ್ಮನೆ ಇರ್ತೀವಿ, ಇಲ್ಲದಿದ್ರೆ ಅವ್ರು ಬಿಚ್ಚಿಟ್ರೆ ನಾವು ಬಿಚ್ಚಿಡ್ತೀವಿ. ಏನು ಬಿಚ್ಚಿಡ್ತಾರೆ, ಬಿಚ್ಚಿಡಕ್ಕೆ ಏನೈತೆ, ಏನಿದೆ ಬಿಚ್ಚಿಡೋದಕ್ಕೆ? ಬಿಚ್ಚಿಡಲಪ್ಪ, ಹಿಡ್ಕೊಂಡ್ರೆ ಅವ್ರನ್ನ ಹಿಡ್ಕೊಂಡ್ರೆ ರಾಮೇನು ಹಿಡ್ಕೊಂಡಿಲ್ಲ, ಇದಕ್ಕೆ ನೀವು ಹೆದರ್ಕೊಂಡ್ಬಿಡ್ತೀವಿ ಅವರಿಗೆ. ಅಲ್ಲೆಲ್ಲ ವಿಧಾನಸೌಧದಲ್ಲಿ ಅವ್ಯಾವ ಮಾತಾಡ್ತೇವೆ ಅಂತ ಅಲ್ಲೆಲ್ಲ ವಿಧಾನಸೌಧದಲ್ಲಿ ಅವ್ರುಗಳು ಯಾರೋ ಹೆದರ್ಕೊಂಡ್ರೆ ನಾವ್ಯಾಕೆ ಹೆದರ್ಕೊಳ್ಬೇಕು? ನಮಗೇನಿದೆ ಹೆದರ್ಕೊಳ್ಳೋದಿಲ್ಲ, ನಮ್ದೇನು ತಪ್ಪಾಗಿದೆ? ನಮ್ಮ ಮನೆಯವ್ರು ಸ್ಟೇಜಿಗೆ ಬಂದಿಲ್ಲ, ನಮ್ಮ ಮಕ್ಳು ಯಾವ ಕಾರ್ಯಕ್ರಮಕ್ಕೂ ಬಂದಿಲ್ಲ. ಸಿದ್ದರಾಮಯ್ಯ ಸ್ಟೇಜಿಗೆ ಬರಬೇಡಿ ಅಂತ ಹಿಡ್ಕೊಂಡಿದ್ದೀವಿ, ಅವ್ರೊಬ್ಬರೇ ಸಾಕಲ್ಲ, ಕುಟುಂಬ ರಾಜಕಾರಣ ಮಾಡಿಲ್ಲ. ಅವ್ರನ್ನ ಬೆಳೆಸಬೇಕಾದ್ರೆ ಕುಟುಂಬ ರಾಜಕಾರಣ ಕಾಣಲಿಲ್ಲ, ಅವ್ರ ಬೆಳವಣಿಗೆ ಆದಾಗ ಕುಟುಂಬ ರಾಜಕಾರಣ ಜೆ ಡಿ ಎಸ್ ಎಲ್ಲ ಜೆ ಡಿ ಎಸ್ ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಕುಟುಂಬ ರಾಜಕಾರಣ ಕಾಣ್ತಿದ್ಯಾ? ಇಲ್ಲಿದ್ದಾಗಲೇ ಹೇಳಿದ್ರೆ ಕುಟುಂಬ ರಾಜಕಾರಣ ಬೇಡ ಅಂತೇಳಿ ಒಪ್ಪಿಕೊಳ್ಳೋದು. ಈ ಕುಟುಂಬ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಅವತ್ತೇ ಸುಮ್ಮನಿದ್ರಿ, ಈ ಕುಟುಂಬ ರಾಜಕಾರಣದ ಕೈಲೇ ಕೆಲಸ ಮಾಡಿಸ್ಕೊಂಡಿದ್ದೀರಲ್ಲ, ಈಗ ಅದು ನಿಮಗೆ ನೋವಾಗಿ ಕಾಣ್ತದಲ್ಲ.